ವೆಲ್ಕಮ್ ಟು KGF ನಂಬರ್ 1 ಚಾನೆಲ್. ಶಾಸಕರಾದ ರೂಪಕಲಾ ಶಶಿಧರ್ ಅವರು ಇಂದು 31ನೇ ವಾರ್ಡಾದ ಸುಮತಿ ನಗರ್ ಮತ್ತು ಗೌತಮ್ ನಗರದಲ್ಲಿ ಪಾದಯಾತ್ರೆಯನ್ನು ಮುಂದುವರಿಸಿದರು. ನಿವಾಸಿಗಳು ನೀರಿನ ಕೊರತೆ, ರಸ್ತೆ ಮತ್ತು ಒಳಚರಂಡಿಗಳ ಸಮಸ್ಯೆಗಳನ್ನು ವಿವರಿಸಿದರು. KGF ತಾಲೂಕಿನ ಎಲ್ಲಾ ನ್ಯೂಸ್ಗಳನ್ನು ತಕ್ಷಣ ವೀಕ್ಷಿಸಲು KGF ನಂಬರ್ 1 ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿರಿ. ಸೆಕೆಂಡ್ ಕ್ರಾಸ್ ಸೆಕೆಂಡ್ ಕ್ರಾಸ್ ನೈನ್ತ್ ಕ್ರಾಸ್ಗೆ 10 lakhs ಗೌತಮ್ ನಗರಲ್ಲಿ CC ರೋಡ್ ಆಗಿದೆ. ಹೋಟೆಲ್ ಫೈನಾನ್ಸ್ದು ಕೂಡ ನೀವು 1 or 2 months ಅಲ್ಲಿ ನಿಮ್ಗೆ ಕೆಲಸ ಆಗುತ್ತೆ. ಇದು CM ಸ್ಪೆಷಲ್ ಗ್ರಾಂಟ್ಸ್ ಒಂದು ವಾರದಲ್ಲಿ ಕೆಲಸ ಆಗಿದೆ. ನೈನ್ತ್ ಕ್ರಾಸ್ ಸೆಕೆಂಡ್ ಕ್ರಾಸ್ದು ಮಾಡ್ಲಿಕ್ಕೆ ಹೇಳ್ತೀನಿ, ಅದು 10 lakhs ವರ್ಕ್. ಸೊ ಒಂದು ಪಂಪು ಮೋಟ್ರು ನೀವು ಕೇಳೋಕ್ಕೆ ಮುಂಚೆನೆ ವಿತ್ ಬೋರ್ವೆಲ್ ಸ್ಯಾಂಕ್ಷನ್ ಆಗಿದೆ. ಇರೋ ಅಂಥ ವಾಟರ್ ಕನೆಕ್ಷನ್ಸು ಇರೋ ಅಂಥ ಸೋರ್ಸಸ್ಸಲ್ಲಿ ಕನೆಕ್ಷನ್ಸ್ ಎಲ್ಲ ಮಾಡೋಣ. ಕ್ಲೀನಿಂಗ್ 1-4 days ಟೈಮ್ ತಗೋತಾರೆ. ಹೆಲ್ತ್ ಇನ್ಸ್ಪೆಕ್ಟರ್ಸ್ ಎಲ್ಲ ನನ್ನ ಜೊತೆ ಇನ್ಸ್ಪೆಕ್ಷನ್ ಮಾಡ್ತಾರೆ. ಮೈನ್ ಪ್ರಾಬ್ಲಮ್ಸ್ನ ತೋರಿಸಿ ಅದನ್ನು ನಿಮ್ಗೆ ಇಷ್ಟೇ ದಿನದಲ್ಲಿ ಮಾಡಿ ಮತ್ತೆ ಅವ್ರು ನಿಮ್ಮ ಗಮನದಲ್ಲಿ ಬಂದು ಸೈನ್ ತಗೊಂಡು ಹೋಗ್ತಾರೆ. ರೀಡಿಂಗ್ ರೂಮ್ ಮೇಡಮ್, 30 ವರ್ಷದಿಂದ ನಾವು ಬಾಡಿಗೆ ಕೊಟ್ಟೆ. ಪಾರ್ಕ್ ಇದೆಯಾ ಇಲ್ಲಿ? ಪಾರ್ಕ್ ಇದೆ. ಪಾರ್ಕ್ ಅಲ್ಲಿ ರೀಡಿಂಗ್ ರೂಮ್ ಮಾಡೋದಕ್ಕೆ ನನಗೆ ಪ್ರಾವಿಷನ್ ಇರುತ್ತೆ. ರೀಡಿಂಗ್ ರೂಮ್ ಅಥವಾ ಲೈಬ್ರರಿಗೆ ನಮಗೆ ಪ್ರಾವಿಷನ್ ಇರುತ್ತೆ. ನನ್ನ MLA ಗ್ರಾಂಟ್ಸ್ ಅಲ್ಲಿ ನೀವು ಪಾರ್ಕ್ ನಿಯರ್ ಬೈ ಎಲ್ಲಿ ಜಾಗ ಇದೆ ಅಲ್ಲಿ ಪಾರ್ಕ್ ಅಲ್ಲಿ ರೀಡಿಂಗ್ ರೂಮ್ ಬಂದಿರೋದ್ರಿಂದ ನಾನು ಆರೋ ಪ್ಲಾಂಟ್ ನ ನಿಮ್ಗೆ 1-3 months ಅಲ್ಲಿ ನಾನು ಮಾಡ್ಕೊಡ್ತೀನಿ. ಈಗ ಅದು ಏನ್ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದೀರಂತ ಒಬ್ಬರು ನಮ್ಗೆ ಹೇಳಿ. ಮಾರೋದಕ್ಕೂ ಆಗಲ್ಲ, ಲೋನು ಸಿಗಲ್ಲ ಅಂತ ಹೇಳ್ತಾ ಇದೀರಾ. ಇದು ಏನ್ ಮೇನ್ ಸಮಸ್ಯೆ? 20 years ಇಂದ ಇದು ಕೊಂಡ್ಕೊಂಡಿರೋದು ಮೇಡಮ್. ಕಂಪ್ಲೀಟ್ ಅಣ್ಣಾ ಸ್ವಾಮಿ ಲೇಔಟ್ ಇದು. ಅಣ್ಣಾ ಸ್ವಾಮಿ ಪ್ರೈವೇಟ್ ಲೇಔಟ್. ಪ್ರೈವೇಟ್ ಲೇಔಟ್ ಅಲ್ಲಿ ನೀವು ಆಗ 20 ವರ್ಷದ ಹಿಂದೆ ತಗೊಂಡಿದ್ದೀವಿ. ಇದು ಇದನ್ನೇ ಈ ಅಣ್ಣಾ ತರೇಜ್ ನಲ್ಲಿ ತಗೊಂಡಿದ್ದಾರೆ. ಹಿಂದೆ ಯಾರು ನಿಮ್ಗೆ ಲೇಔಟ್ ಮಾಡಿದಾಗ ಅದು ಅನಾಥರೈಸ್ಡ್ ಆಗಿ ಆಕ್ಯುಪೈ ಮಾಡಿಕೊಂಡು ಲೇಔಟ್ ಮಾಡಿ ಆ ಜಾಗನ ಕೊಟ್ಟಿರೋದ್ರಿಂದ ಈ ಸಮಸ್ಯೆ ಆಗ್ತಾ ಇದೆ ಅಂತ ನೀವ್ ಹೇಳ್ತಾ ಇದೀರ, ಹೌದಲ್ವಾ? ಅದರಿಂದ ಈ ಖಾತ ಪ್ರಾಬ್ಲಮ್ ಬಂದಿದೆ. ಏನಂತ ಹೇಳ್ತಾರೆ, ಅಪ್ರೂವಲ್ ವಿಚಾರವಾಗಿ ಏನೇನ್ ಪ್ರೊಸೀಜರ್ಸ್ ಆಗಿದೆ ಅಂತ ಅದ್ರ ಬಗ್ಗೆ ಏನೇನ್ ತನಿಖೆ ಆಗ್ಬೇಕು ಅನ್ನೋ ಅಂತ ವಿಚಾರದಲ್ಲಿ ಬುಕ್ ನ ತಗೊಂಡಿರ್ತಾರೆ. ಲೇಔಟ್ ಪರ್ಮಿಷನ್ ತಗೊಂಡಿರ್ತಾರಲ್ಲ, ಆ ಬುಕ್ ಗವರ್ಮೆಂಟ್ ಪ್ರೊಸೀಜರ್ಸ್ ಫಾಲೋ ಮಾಡಿದಾರಾ ಇಲ್ವಾ, ಆನ್ಸೆಸ್ಟರ್ ಪ್ರಾಪರ್ಟಿ ಅಲ್ಲಿ ಬಂದಿರೋ ಅಂತದ್ದ ಅಲ್ವಾ ಅಂತ ತನಿಖೆ ಮಾಡ್ಬೇಕಾದಾಗ ಲೋಕಾಯುಕ್ತ ಅಲ್ಲಿ ದೇ ವಿಲ್ ಫೈಂಡ್ ದ ಆಲ್ ದ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್. ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ತಗೊಳ್ಳೋವಾಗ CMC ಅಲ್ಲಿ ಏನ್ ಡಾಕ್ಯುಮೆಂಟ್ಸ್ ಇದೆ, ಇವ್ರದ್ದು ಓನ್ ಪ್ರಾಪರ್ಟಿ ಅಂದ್ರೆ ಆನ್ಸೆಸ್ಟರ್ ಪ್ರಾಪರ್ಟಿ ಅಂದ್ರೆ ಏನಿದೆ, ಯಾವ ತರ ಲೇಔಟ್ ಅಪ್ರೂವಲ್ ಕೊಟ್ಟಿದ್ದಾರೆ, ಇದ್ರ ಬಗ್ಗೆ ಎಲ್ಲ ಮಾಹಿತಿ
ಮಾಡಕ್ ಬೇಕಲ್ವಾ ತಗೊಂಡಿದ್ದಾರೆ. ತಗೊಂಡಾದ್ಮೇಲೆ ತನಿಖೆ ಏನೇ ಇದ್ರು ಒಳ್ಳೇದು ಪರ ವಿರೋಧ ಏನಿರೋದನ್ನು ಮಾಡಿದ್ದಾರೆ ಆಯ್ತಾ. ಸೊ ಯಾರ್ ಸಫರರ್ಸ್ ಆಗ್ತಾ ಇರೋದು ಅಡ್ಡಲೆ ಅಲ್ಟಿಮೇಟ್ ಎಂಡ್ ಅಲ್ಲಿ ಯಾರ ಆಗ್ತಾ ಇದಾರೆ ಪಬ್ಲಿಕ್ ಗೆ ತೊಂದರೆ ಆಗ್ತಾ ಇದೆ. ಆ ದೃಷ್ಟಿಯಿಂದ ಈ ಖಾತಾ ಸಿಗ್ತಾ ಇಲ್ಲ. ಎಲ್ಲಾದ್ರೂ ಬ್ಯಾಂಕ್ ಅಲ್ಲಿ ಲೋನ್ ಮಾಡಿದ್ರೆ ಒಂದ್ 50,000 1,00,000 ಕೂಡ ಅವ್ರ ಸಾಲ ತಗೊಳಕ್ ಆಗ್ತಾ ಇಲ್ಲ. ಮನೆ ವ್ಯಾಲ್ಯೂ ಒಂದ್ 5,00,000 ಅಲ್ಲ 20,00,000 ಇರುತ್ತೆ ಯಾವಾಗೋ ಕಟ್ಟಿದ್ದಾರೆ. ಆಗ ಇವತ್ ಇಂಥ ಮನೆ ಕಟ್ಟಬೇಕಂದ್ರೆ ಎಷ್ಟು ಖರ್ಚು ಬರುತ್ತೆ? 20-30 ಲಕ್ಷ ಮೇಲೆ ಖರ್ಚು ಬರುತ್ತೆ ಹೌದಲ್ವಾ? ಏನಾದ್ರೂ ಕಷ್ಟಕ್ಕೆ ಮನೆಗೆ ಸಾಲ ತಗೊಳಕ್ ಆಗ್ತಾ ಇಲ್ಲ. ಯಾರೋ ಒಬ್ರು ತಪ್ಪು ಮಾಡಿರೋದ್ರಿಂದ ಇಲ್ಲಿ ಇದು ಒಂದು ಈ ಜಾಗದ ಅಟ್ಯಾಚ್ಮೆಂಟ್ ಇರುತ್ತೆ. ಅವಾಗ ತಂದೆ ತಾಯಿ ಎಲ್ಲ ಇಲ್ಲಿ ಮನೆ ಕಟ್ಬಿಟ್ಟಿರ್ತಾರೆ, ಅಲ್ಲೇ ಉಳ್ಕೊಂಡಿರೋಂತವ್ರಿಗೆ ಈ ಪ್ರಾಪರ್ಟಿ ರೀಸೇಲ್ ಮಾಡಕ್ಕಾಗಲ್ಲ, ಸಾಲನೂ ತಗೊಳೋದಕ್ಕಾಗಲ್ಲ, ನೆಕ್ಸ್ಟ್ ಏನು ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಗೆ ಅವಕಾಶ ಆಗ್ತಾ ಇಲ್ಲ ಅಂತ ಅವ್ರು ಗ್ರೀವಿಯನ್ಸಸ್ ಹೇಳ್ತಾ ಇದಾರೆ. ಹೌದು, ನಮ್ಮ ಹಂತದಲ್ಲಿ ಇದನ್ನ ನಾವು ಯಾವ ರೀತಿ ಬಗೆಹರಿಸಕ್ ಅವಕಾಶ ಅಂದ್ರೆ ಆತರ ಖಂಡಿತಾನು ಮಾಡೋಣ, ಪ್ರಯತ್ನ ಮಾಡೋಣ. ಹಿಂದೆ ಯಾವ್ದೋ ತಪ್ಪು ಆಗಿರ್ಬೋದು, ಆಗಿಲ್ದೇನು ಇರ್ಬೋದು, ಆಗಿದೆ ಅಂತಾನು ಮಾತಾಡೋದಕ್ಕಿಂತ ಆಗಿದೆಯೋ ಇಲ್ವೋ ಉದ್ದೇಶ ಇತ್ತೋ ಇಲ್ವೋ, ಬಟ್ ಪ್ರಯತ್ನ ಮಾಡೋಣ ಮುಂದೆ ಇದೆಲ್ಲ ಜಾಸ್ತಿ ಸಮಸ್ಯೆ ಆಗದೆ ಇರೋ ಹಂಗೆ ಪ್ರಯತ್ನ ಮಾಡೋಣ. ಪಾರ್ಕ್ ವಿ ಕ್ಯಾನ್ ಸ್ಟಿಲ್ ಡೌನ್ senior citizen walking when park. Come inside. No, we are visiting. Just to... I really appreciate your move of meeting the people. Just we have to collect the suggestions and guidelines also with them. So when we are intentionally, we are doing some work. So we have to take them, how we have to do it. So we will take their ideas also. Sir, I track you. Even Mark is not on. Just look at that. Sir, come to say. I'm so happy. ನೀವು ಮಾಡ್ತೀರಾ? ಆಲ್ರೆಡಿ ಯು ಮೇಡ್ ಅ ಮಾರ್ಕ್ ಇನ್ ಕೆಜಿ. Whatever is possible in my limitations, I'll extend my service. Sure. Guide me, suggest me, you can write a letter. You're doing a good job. Write a letter. We appreciate you for it. You can write a letter to me. ಓಕೆ ಸರಿ. ತಮ್ಮಿ ಬರ್ತಾರಲ್ಲ ಸರಿ, ಖಂಡಿತ ತುಂಬ ಕಷ್ಟ ಆಯ್ತು. ಎರಡು ಮಾಸ್ಕ್ ಇತ್ತು ಅಂದ್ರೆ ಡ್ರೈನೇಜ್ ಕೊಂಡು ಕರೆ ಇಲ್ಲ ಸ್ವಲ್ಪ ಸರಿ. ಇನ್ನಕ್ಕೆ ನಾಳೆಗೆ ಎಲ್ಲ ಕ್ಲೀನ್ ಪಂಡ್ರಿಕ್ಕೆ ನಾನು ಕೂಡ ಮುನ್ಸಿಪಲ್ ಬಂದಿದ್ದಲ್ಲ ಎಡ್ಕೊಂಡು ಇಲ್ಲ ಎಲ್ಲ ಬಂದಿರ್ಕ್ರಂಗೆ ನಾನು ಕೂಡ ಬಂದಿರ್ಕ್ರಂಗ ಇನ್ನಕ್ಕೆ ಕ್ಲೀನ್ ಪಂಡ್ರಂಗ ಇಲ್ಲ ನಾಳೆ ನಾಳೆ ಉಲ್ಲ ನಾಳೆ 2 ಡೇಸ್ ಅಲ್ಲಿ ಮಾಡಿ ನನಗೂ ಫೋಟೋ ಮಾಡಿ ಅವ್ರಿಗೆ.